ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಇವತ್ತು ಈ ವಿಡಿಯೋದಲ್ಲಿ ನಮ್ಮ ಭಾರತ ದೇಶದಲ್ಲೇ ಎರಡನೇ ಅತಿ ದೊಡ್ಡ ನೆಟ್ವರ್ಕ್ ಆಗಿರುವಂತ ನಮ್ಮ ಬೆಂಗಳೂರು ಮೆಟ್ರೋದಲ್ಲಿ ನಿರ್ಮಾಣ ಹಂತದಲ್ಲಿರುವ, ಬೆಂಗಳೂರಿನ ಜನರು ಬಹುದಿನದಿಂದ ಅಪೇಕ್ಷಿಸುತ್ತಿರುವ ನಮ್ಮ ಮೆಟ್ರೋದ ಬ್ಲೂ ಲೈನ್ ಬಗ್ಗೆ ಎಲ್ಲ ವಿವರಗಳನ್ನು ಹೇಳ್ತಾ ಹೋಗ್ತೀನಿ. ವೆಲ್ಕಮ್ ಟು ಮೈ ಚಾನೆಲ್ ಸೆಟ್ ಕನ್ನಡ. ಸ್ನೇಹಿತರೆ, ಈ ವಿಡಿಯೋನ ನೀವು ತಪ್ಪದೇ ಕಡೆಯವರೆಗೂ ನೋಡಿ. ನಮ್ಮ ಬೆಂಗಳೂರಿನ ಸಿಲ್ಕ್ಬೋರ್ಡ್ ಜಂಕ್ಷನ್ ಇಂದ ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ ಗೆ ಸಂಪರ್ಕ ಕಲ್ಪಿಸುವಂತ ಈ ಬ್ಲೂ ಲೈನ್ ನಲ್ಲಿ ಎಷ್ಟು ಸ್ಟೇಷನ್ ಗಳು ಬರ್ತವೆ, ಇಲ್ಲಿ ಓಡಾಡುವಂತ ಟ್ರೈನ್ ಗಳು ಹೇಗೆ ಹೊಸ ಮಾದರಿಯಲ್ಲಿ ಇರ್ತವೆ, ಈ ಬ್ಲೂ ಲೈನ್ ನಿರ್ಮಾಣಕ್ಕೆ ಎಷ್ಟು ಹಣ ವೆಚ್ಚ ಆಗ್ತದೆ, ಮತ್ತು ಈ ಬ್ಲೂ ಲೈನ್ ಅನ್ನು ಸಾರ್ವಜನಿಕರ ಉಪಯೋಗಕ್ಕೆ ಯಾವಾಗ ತೆರೆಯಲಾಗ್ತದೆ, ಈ ತರದ ಎಲ್ಲ ವಿವರಗಳನ್ನು ಹೇಳ್ತಾ ಹೋಗ್ತೀನಿ. ಮತ್ತೆ ನಾವು ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡಲು ನಮ್ಮ ಚಾನೆಲ್ ಅನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಮಾಡ್ಕೊಡಿ. ಈ ಬೆಲ್ ಐಕನ್ ಒತ್ತಿ ನಮ್ಮ ಚಾನೆಲ್ ನಲ್ಲಿ ಬರುವಂತ ಎಲ್ಲ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ಬರ್ತದೆ. ನಾವು ಈ ನಮ್ಮ ಬೆಂಗಳೂರು ಮೆಟ್ರೋ ಬ್ಲೂ ಲೈನ್ ಅನ್ನ ಏರ್ಪೋರ್ಟ್ ಮೆಟ್ರೋ ಅಂತಾನು ಕರಿಬಹುದು. ಬೆಂಗಳೂರಿನ ದಕ್ಷಿಣದಲ್ಲಿರುವ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೆ ಪ್ರತಿದಿನ ಸಾವಿರಾರು ಜನ ಬೆಂಗಳೂರಿನ ಎಲ್ಲ ಮೂಲೆಗಳಿಂದನು ಬರ್ತಾರೆ. ಆದ್ರೆ ಬೆಂಗಳೂರಿನ ಉತ್ತರದಲ್ಲಿ ನೆಲೆಸಿರುವಂತ HSR ಲೇಔಟ್, ಕೋರ್ಮಂಗ್ಲ, ಬೊಮ್ಮಸಂದ್ರ, ಎಲೆಕ್ಟ್ರಾನಿಕ್ ಸಿಟಿ, ಈ ಕಡೆಗಳಿಂದ ಜನರು ಏರ್ಪೋರ್ಟ್ ಬರಕ್ಕೆ ಅರ್ಧ ದಿವಸ ಮುಂಚೆನೆ ಹೊರಡ್ತಾರೆ, ಯಾಕೆಂದ್ರೆ ಟ್ರಾಫಿಕ್ ಭಯದಿಂದ. ಇದನ್ನ ಅರಿತ ನಮ್ಮ ಸರ್ಕಾರಗಳು ಬೆಂಗಳೂರು ಉತ್ತರದಿಂದ ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ ಗೆ ನೇರ ಸಂಪರ್ಕ ಕಲ್ಪಿಸುವಂತ ಮೆಟ್ರೋ ಲೈನ್ ನಿರ್ಮಿಸಲು ಪ್ರಯತ್ನಗಳನ್ನ 2012ರಿಂದಲೇ ಪ್ರಾರಂಭ ಮಾಡಿದ್ವು. ಮುಂದೆ 2016ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ 9 ಪಾಸಿಬಲ್ ರೂಟ್ ಗಳ ಆಪ್ಷನ್ ಗಳನ್ನ ಜನರ ಮುಂದೆ ತಂದು ಜನರ ಇದರಲ್ಲಿ ಯಾವ್ದಾದ್ರು ಒಂದನ್ನು ಉತ್ತಮ ಎಂದು ತೀರ್ಮಾನಿಸಲಿ ಎಂದು ಆಪ್ಷನ್ ಪೋಲ್ ನ ಓಪನ್ ಮಾಡಿದ್ರು. ಮತ್ತು ಮುಂದೆ ಅದೇ 2016ರಲ್ಲಿ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ನಿಂದ KR ಪುರಂ ವರೆಗಿನ 18.3 ಕಿಲೋಮೀಟರ್ ಉದ್ದದ ಮೆಟ್ರೋ ಲೈನ್ ನಿರ್ಮಾಣಕ್ಕೆ ಸರ್ಕಾರ ಒಪ್ಪಿಗೆ ಕೂಡ ಕೊಟ್ಟಿತು. ಮುಂದೆ ಜನರು ಪೋಲ್ ನಲ್ಲಿ ಸೂಚಿಸಿದಂತ ಮೆಟ್ರೋ ಲೈನ್ ಅನ್ನು May 2017ರಲ್ಲಿ ಅದಿನ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಂತ KJ George ಅವರು ಅನೌನ್ಸ್ ಕೂಡ ಮಾಡಿದ್ರು. ಈ ಮಾರ್ಗ ಯಾವ್ದಂದ್ರೆ ನಾಗವಾರದಿಂದ ಹೆಗ್ಡೆ ನಗರ್ ಮುಖಾಂತರ ಚಕ್ಕೂರ್ ಮುಂದೆ ಅಲ್ಲಿಂದ ಯಲಂಕದ ಏರ್ಪೋರ್ಟ್ ರೋಡ್ ನ ಸಾಲಿನಲ್ಲೇ ಏರ್ಪೋರ್ಟ್ ಮತ್ತೆ ಏರ್ಪೋರ್ಟ್ ನ ಟರ್ಮಿನಲ್ ನ ತಲುಪೋದು ಆಗಿತ್ತು. ಆದ್ರೆ January 2019ರಲ್ಲಿ ಸ್ಟೇಟ್ ಕ್ಯಾಬಿನೆಟ್ ನಲ್ಲಿ ಮಾಡಿದ ಕೆಲವು ಬದಲಾವಣೆಯ ಅನುಸಾರ ಈ ಲೈನ್ ಅನ್ನು ನಾಗವಾರದಿಂದ ಪ್ರಾರಂಭ ಮಾಡುವ ಬದಲು ಹಿಂದೆ ಅಪ್ರೂವಲ್ ಕೊಟ್ಟಿದ್ದಂತ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ನಿಂದ KR ಪುರಂ ವರೆಗೆ ಲೈನ್ ಏನಿತ್ತು ಅದಕ್ಕೆ ಜೋಡಿಸಿ ಈ ಹೊಸ ಲೈನ್ ಅನ್ನು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ನಿಂದ ಏರ್ಪೋರ್ಟ್ ವರೆಗೆ ಒಂದೇ ಲೈನ್ ಎಂದು ಅನೌನ್ಸ್ ಮಾಡಿದ್ರು. ಇದೇ ನಮ್ಮ ಬೆಂಗಳೂರಿನ ಮೆಟ್ರೋ ಬ್ಲೂ ಲೈನ್. ಈ ಬ್ಲೂ ಲೈನ್ ನಿರ್ಮಾಣನ Phase 3ರಲ್ಲಿ ಮಾಡಲಾಗಿತ್ತು. ಆದ್ರೆ ಈ ಹೊಸ ಮೆಟ್ರೋ ಲೈನ್ ಬೆಂಗಳೂರಿನ ಬಹು ಅವಶ್ಯಕತೆ ಇದ್ದ ಕಾರಣ ಈ ಕೆಲಸವನ್ನು ಶೀಘ್ರವಾಗಿ ಕಾರ್ಯರೂಪಕ್ಕೆ ತರಲು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ನಿಂದ KR ಪುರಂ ವರೆಗಿನ ಕಾಮಗಾರಿನ Phase 2A ಎಂದು ಮತ್ತು KR ಪುರಂ ನಿಂದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ ವರೆಗಿನ ಕಾಮಗಾರಿನ Phase 2B ಎಂದು ಅಪ್ಗ್ರೇಡ್ ಮಾಡಲಾಯಿತು. ಮುಂದೆ December 2019ರಲ್ಲಿ Phase 2A ನ ಕಾಮಗಾರಿನ 2 ಪ್ಯಾಕೇಜ್ ಗಳನ್ನಾಗಿ ವಿಂಗಡಿಸಿ ಕರ್ನಾಟಕ ಸರ್ಕಾರ ಇದರ ಟೆಂಡರ್ ಪ್ರಕ್ರಿಯೆಯನ್ನು ಪ್ರಾರಂಭಿಸಿತು. Phase 2A ನ ಕಾಮಗಾರಿ Package 1ರಲ್ಲಿ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ನಿಂದ ಕಾಡು ಬೀಚ್ನಲ್ಲಿ ವರೆಗಿನ 9.859 ಕಿಲೋಮೀಟರ್ ಮೆಟ್ರೋ ಲೈನ್ ನಿರ್ಮಾಣ ಮತ್ತು 6 ಎಲಿವೇಟೆಡ್ ಸ್ಟೇಷನ್ ಗಳ ನಿರ್ಮಾಣ ಕಾಮಗಾರಿನ ಅಫ್ಗಾನ್ ಕಂಪನಿಗೆ ಗುತ್ತಿಗೆ ಕೊಡಲಾಗಿದೆ. ಮತ್ತು Phase 2A ಕಾಮಗಾರಿಯ Package 2ನ್ನು ಕಾಡಬೀಸ್ನಲ್ಲಿಯಿಂದ KR ಪುರಂ ವರೆಗಿನ 9.744 ಕಿಲೋಮೀಟರ್ ಉದ್ದದ ಮೆಟ್ರೋ ಲೈನ್ ನಿರ್ಮಾಣ ಮತ್ತು 7 ಎಲಿವೇಟೆಡ್ ಸ್ಟೇಷನ್ ಗಳ ನಿರ್ಮಾಣ ಕಾಮಗಾರಿಯನ್ನ ಶಂಕರ್ ನಾರಾಯಣ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಅವರಿಗೆ ಗುತ್ತಿಗೆ ಕೊಡಲಾಗಿದೆ. ಮತ್ತು July 2020ರಲ್ಲಿ Phase 2B ಕಾಮಗಾರಿನ 3 ಪ್ಯಾಕೇಜ್ ಗಳನ್ನಾಗಿ ವಿಂಗಡಿಸಿ ಟೆಂಡರ್ ಪ್ರಕ್ರಿಯೆ ಪ್ರಾರಂಭಿಸಿದ ಸರ್ಕಾರ Phase 2B Package 1 KR ಪುರಂ ನಿಂದ ಕೆಂಪಾಪುರದವರೆಗಿನ 11.003 ಕಿಲೋಮೀಟರ್ ಮೆಟ್ರೋ ಲೈನ್ ಕಾಮಗಾರಿ ಮತ್ತು 8 ಎಲಿವೇಟೆಡ್ ಸ್ಟೇಷನ್ ಗಳ ಕಾಮಗಾರಿನ ಮತ್ತು Phase 2B Package 2 ಕೆಂಪಾಪುರದಿಂದ ಬಾಗ್ಲೂರು ಕ್ರಾಸ್ ವರೆಗಿನ 11.678 ಕಿಲೋಮೀಟರ್ ಉದ್ದದ ಮೆಟ್ರೋ ಲೈನ್ ಕಾಮಗಾರಿ ಮತ್ತು 5 ಎಲಿವೇಟೆಡ್ ಸ್ಟೇಷನ್ ಗಳ ಕಾಮಗಾರಿ ಮತ್ತು Phase 2B Package 3 ಬಾಗಲೂರಿನಿಂದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಟರ್ಮಿನಲ್ ವರೆಗಿನ 15.011 ಕಿಲೋಮೀಟರ್ ಮೆಟ್ರೋ ಲೈನ್ ಕಾಮಗಾರಿ ಮತ್ತು 2 ಎಲಿವೇಟೆಡ್ ಸ್ಟೇಷನ್ ಗಳ ಕಾಮಗಾರಿನ ಈ ಎಲ್ಲ 3 ಪ್ಯಾಕೇಜ್ ಗಳ ಕಾಮಗಾರಿನ ಗುತ್ತಿಗೆ ಪಡೆದಿರುವಂತ ಕಂಪನಿ ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿ NCC. 58.1 ಕಿಲೋಮೀಟರ್ ಉದ್ದ ಇದ್ದು 30 ಸ್ಟೇಷನ್ ಗಳೊಂದಿಗೆ ಈ ನಮ್ಮ ಬೆಂಗಳೂರು ಮೆಟ್ರೋ ಬ್ಲೂ ಲೈನ್ ನಲ್ಲಿ 2 ಡಿಪೋಗಳು ಇರ್ತವೆ. ಒಂದು ಬೈಯಪ್ಪನಹಳ್ಳಿ ಡಿಪೋ, ಇನ್ನೊಂದು ದೊಡ್ಡ ಜಾಲ ಡಿಪೋ. ಈ ನಮ್ಮ ಬೆಂಗಳೂರು ಮೆಟ್ರೋ ಬ್ಲೂ ಲೈನ್ ನಲ್ಲಿ 5 ಕಡೆಗಳಲ್ಲಿ ಇಂಟರ್ಚೇಂಜಿಂಗ್ ಫೆಸಿಲಿಟಿ ಇರಲಿದೆ. ಸೆಂಟ್ರಲ್ ಸಿಲ್ಕ್ ಬೋರ್ಡ್ ನಲ್ಲಿ ಯೆಲ್ಲೋ ಲೈನ್ ಜೊತೆಯಲ್ಲಿ, ಇಬ್ಲೂರ್ನಲ್ಲಿ ಸರ್ಜಾಪುರ್ ಹೆಬ್ಬಾಳ್ ಲೈನ್ ಜೊತೆಯಲ್ಲಿ, KR ಪುರಂನಲ್ಲಿ ಪರ್ಪಲ್ ಲೈನ್ ಜೊತೆಯಲ್ಲಿ, ನಾಗಾವರದಲ್ಲಿ ಪಿಂಕ್ ಲೈನ್ ಜೊತೆಯಲ್ಲಿ, ಕೆಂಪಾಪುರದಲ್ಲಿ ಆರೆಂಜ್ ಲೈನ್ ಮತ್ತು ಸರ್ಜಾಪುರ ಹೆಬ್ಬಾಳ್ ಲೈನ್ ಜೊತೆಯಲ್ಲಿ. ಈ ನಮ್ಮ ಮೆಟ್ರೋ ಬ್ಲೂ ಲೈನಿನ ಇನ್ನೊಂದು ವಿಶೇಷತೆ ಏನಂದ್ರೆ ಈ ಲೈನ್ ಪೂರ್ಣ ಪ್ರಮಾಣದಲ್ಲಿ ಆಟೋಮೇಟೆಡ್ ಆಗಿರುತ್ತದೆ ಮತ್ತು ಇದರಲ್ಲಿ ಓಡಾಡುವಂತ ಟ್ರೈನ್ಗಳು ಸಹಿತ ಅಲ್ಟ್ರಾ ಮಾಡರ್ನ್ ಡ್ರೈವರ್ಲೆಸ್ ಟ್ರೈನ್ಗಳಾಗಿರುತ್ತದೆ.
ಈ ಟ್ರೈನ್ಗಳನ್ನು ಪೂರ್ಣ ಪ್ರಮಾಣದಲ್ಲಿ ಸಾಫ್ಟ್ವೇರ್ಗಳಿಂದ ಆಪರೇಟ್ ಮಾಡಲಾಗುವುದು ಮತ್ತು ಈ ಟ್ರೈನ್ಗಳಲ್ಲಿ ಬೇರೆ ಮೆಟ್ರೋ ಟ್ರೈನ್ಗಳಲ್ಲಿ ಇದ್ದಂತೆ ಡ್ರೈವರ್ಗಳು ಇದರಲ್ಲಿ ಇರೋದಿಲ್ಲ ಇಲ್ಲಿನ ಪ್ರತಿ ಟ್ರೈನ್ಗಳಲ್ಲಿ 6 ಕೋಚ್ಗಳು ಇರ್ತವೆ ಮತ್ತು ನಮ್ಮ ಬೆಂಗಳೂರು ಮೆಟ್ರೋ ಪ್ರಕಾರ ಈ ಲೈನ್ನಲ್ಲಿ 37 ಟ್ರೈನ್ಗಳನ್ನು ಓಡಾಡಿಸಲಾಗುವುದು ಮತ್ತು ಪ್ರತಿ 2 ನಿಮಿಷಕ್ಕೆ ಒಂದು ಟ್ರೈನ್ ಸ್ಟೇಷನ್ಗೆ ಬರುವ ರೀತಿಯಲ್ಲಿ ಇಲ್ಲಿ ಮೆಟ್ರೋ ಬ್ಲೂ ಲೈನ್ನ ವಿನ್ಯಾಸಗೊಳಿಸಲಾಗಿದೆ ಈ ಬ್ಲೂ ಲೈನ್ ಮೆಟ್ರೋದ ಒಂದು ಟ್ರೈನ್ ನಲ್ಲಿ 2000 ಕ್ಕೂ ಅಧಿಕ ಜನರು ಒಂದು ಸಮಯದಲ್ಲಿ ಪ್ರಯಾಣಿಸಬಹುದಾಗಿದೆ ಮುಂದೆ ಈ ಲೈನ್ ನಲ್ಲಿ ಲಕ್ಷಾಂತರ ಜನರು ಪ್ರತಿದಿನ ಬೆಂಗಳೂರು ಉತ್ತರದಿಂದ ದಕ್ಷಿಣಕ್ಕೆ ದಕ್ಷಿಣದಿಂದ ಉತ್ತರಕ್ಕೆ ಈ ಮೆಟ್ರೋ ನಲ್ಲಿ ಪ್ರಯಾಣಿಸಬಹುದಾಗಿದೆ ಈ ನಮ್ಮ ಬೆಂಗಳೂರು ಮೆಟ್ರೋ ಬ್ಲೂ ಲೈನ್ ನಲ್ಲಿ ಓಡಾಡುವಂತ 37 ಟ್ರೈನ್ ಗಳನ್ನು ಕೊಳ್ಳಲು 3717 ಕೋಟಿ ವೆಚ್ಚ ಮಾಡಲಾಗಿದೆ ಮತ್ತು ಈ ಮೆಟ್ರೋ ಬ್ಲೂ ಲೈನ್ ಮತ್ತು ಅದರ ಸ್ಟೇಷನ್ ಗಳನ್ನು ನಿರ್ಮಾಣ ಮಾಡಲು 14788 ಕೋಟಿ ವೆಚ್ಚ ಆಗಿದೆ ಈಗ ಪ್ರಸ್ತುತ ಫೇಸ್ 2A ನಲ್ಲಿ ಆಗಸ್ಟ್ 2021 ರಿಂದ ಕೆಲಸ ಪ್ರಾರಂಭ ಆಗಿದೆ ಫೇಸ್ 2B ನಲ್ಲಿ ಫೆಬ್ರವರಿ 2022 ರಿಂದ ಕೆಲಸ ಪ್ರಾರಂಭ ಆಗಿದೆ ಈ ನಮ್ಮ ಬೆಂಗಳೂರು ಮೆಟ್ರೋ ಪ್ರಕಾರ ಈ ಒಂದು ಬ್ಲೂ ಲೈನ್ ನಲ್ಲಿ ಕಾಮಗಾರಿ ವೇಗವಾಗಿ ನಡೆಯತಾ ಇದೆ ಮತ್ತು ಇದರ ಪೂರ್ಣ ಪ್ರಮಾಣದ ಕಾಮಗಾರಿ ಜೂನ್ 2026 ಅಷ್ಟಕ್ಕೆ ಮುಗಿದು ಇದನ್ನ ಸಾರ್ವಜನಿಕರ ಉಪಯೋಗಕ್ಕೆ ತೆರೆಯಲಾಗುವುದು ಎಂದು ನಮ್ಮ ಮೆಟ್ರೋ ಬ್ಲೂ ಲೈನ್ ನಲ್ಲಿ ಬರುವ ಸ್ಟೇಷನ್ ಗಳು ಯಾವುವು ಅಂತ ನೋಡೋದಾದ್ರೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ HSR ಲೇಔಟ್ ಅಗ್ರಾ ಇಬ್ಬಲೂರ್ ಬೆಳಂದೂರ್ ಕಾಡಬೀಸನಹಳ್ಳಿ ಕೋಡಿಬೀಸನಹಳ್ಳಿ ಮಾರ್ತಳ್ಳಿ ISRO ದೊಡ್ಡನೆಕುಂದಿ DRDO ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಸರಸ್ವತಿ ನಗರ ಕೃಷ್ಣರಾಜಪುರಂ ಕಸ್ತೂರಿ ನಗರ ಹೊರಮಾವು HRBR ಲೇಔಟ್ ಕಲ್ಯಾಣ ನಗರ HBR ಲೇಔಟ್ ನಾಗಾವರ ವೀರಣ್ಣನ ಪಾಳ್ಯ ಕೆಂಪಾಪುರ ಹೆಬ್ಬಾಳ್ ಕೊಡಿಗೇಹಳ್ಳಿ ಜಕ್ಕೂರ್ ಕ್ರಾಸ್ ಜಕ್ಕೂರ್ ಪ್ಲಾಂಟೇಷನ್ ಯಲಹಂಕ ಬಾಗ್ಲೂರ್ ಕ್ರಾಸ್ ಬೆಟ್ಟಲಸೂರು ಚಿಕ್ಕಜಾಲ ದೊಡ್ಡಜಾಲ ಏರ್ಪೋರ್ಟ್ ಸಿಟಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ ಈ ನಮ್ಮ ಬೆಂಗಳೂರು ಮೆಟ್ರೋ ಕಾಮಗಾರಿ ಶೀಘ್ರವಾಗಿ ಮುಗಿಸಿ ಈ ನಮ್ಮ ಬ್ಲೂ ಲೈನ್ ಅನ್ನು ಸಾರ್ವಜನಿಕರಿಗೆ ತೆರೆಯಲಿ ಇದೇ ರೀತಿ ನಮ್ಮ ಬೆಂಗಳೂರಿನ ಸುತ್ತೂ ಇರುವಂತ ಮಾಲೂರು ನೆಲಮಂಗಲ ದಾವಸ್ಪೇಟೆ ನರಸಾಪುರ ಈ ಕಡೆಗಳಿಗೂ ಸಹ ಶೀಘ್ರವಾಗಿ ಮೆಟ್ರೋ ತರುವ ನಿಟ್ಟಿನಲ್ಲಿ ಕಾರ್ಯವನ್ನು ಪ್ರಾರಂಭಿಸಲಿ ಎಂದು ಅಪೇಕ್ಷಿಸುತ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾವು ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡಲು ನಮ್ಮ ಚಾನಲ್ ಅನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ಬೆಲ್ ಐಕನ್ ನ ಒತ್ತಿ ನಮ್ಮ ಚಾನಲ್ ಅಲ್ಲಿ ಬರುವಂತ ಎಲ್ಲಾ ಹೊಸ ವಿಡಿಯೋದ ನೋಟಿಫಿಕೇಶನ್ ಬರ್ತದೆ ಇದುವರೆಗೂ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು ನಮಸ್ಕಾರ